ಆರ್ಆರ್ಬಿ ಎನ್ಟಿಪಿಸಿ ಹಾಗೂ ಆರ್ಆರ್ಬಿ ಗ್ರೂಪ್ ಡಿಗಳ ಎಕ್ಸಾಮ್ಸ್ಗಳ ತಯಾರಿಯನ್ನು ನಡೆಸುವಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತಥಾಗತ್ ಕೆರಿಯರ್ ಅಕಾಡೆಮಿ ಧಾರವಾಡಗೆ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಸಾಮಾನ್ಯ ವಿಜ್ಞಾನದ ಬೆಸ್ಟ್ 500 ಕ್ವಶನ್ಸ್ಗಳ ಸರಣಿ ವಿಡಿಯೋಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಆ ಸರಣಿ ವಿಡಿಯೋಗಳಲ್ಲಿ ಇದು ಮೂರನೇ ವಿಡಿಯೋ. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈಗ ಪಾರ್ಟ್ 3 ನ ಮೊದಲನೇ ಕ್ವಶನ್ಗೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಪಾರ್ಟ್ 3 ನ ಮೊದಲನೇ ಕ್ವಶನ್ ಏನಿದೆ ಅಂತ ಅಂದರೆ, ಈ ಕೆಳಗಿನವುಗಳಲ್ಲಿ ಬಹು ವಿಧಾನದ ಮೂಲಕ ಮಲ್ಟಿ ಪಿಜನ್ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಯಾವುದು? ಇದಕ್ಕಾಗಿ ನಾನು ಆಪ್ಷನ್ ಗಳು ಕೊಟ್ಟಿದ್ದೀನಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಅಮೀಬಾ. ಬಹು ವಿಧಾನದ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಅಂದರೆ ಅಮೀಬಾ. ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನಾವು ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ತಿಳ್ಕೋಬೇಕು. ಸಂತಾನೋತ್ಪತ್ತಿಯಲ್ಲಿ ಎರಡು ರೀತಿಯ ವಿಧಗಳಿವೆ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು, ಮಾನವ ಮತ್ತು ಬಹುತೇಕ ಪ್ರಾಣಿಗಳು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸಿದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆಗಳನ್ನು ಯಾವ ಯಾವ ಜೀವಿಗಳು ನಡೆಸುತ್ತವೆ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಯಾವ ವಿಧಗಳಿವೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೋಶ ವಿಭಜನೆ, ಮೊಗ್ಗು ಬೆಳೆಯುವುದು ಮತ್ತು ರೀಜನರೇಷನ್ ಮತ್ತು ಪಾರ್ಥೆನಿಯೋಜೆನೆಸಿಸ್ನ ವಿಧಗಳ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆ ನಡೆಯುತ್ತದೆ. ಸ್ನೇಹಿತರೆ, ಈ ಕೋಶ ವಿಭಜನೆ ಮೂಲಕ ಯಾವ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಮತ್ತು ಮೊಗ್ಗು ಬೆಳೆಯುವುದರ ಮೂಲಕ ಯಾವ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಹಾಗೂ ಪುನರ್ಬಲನದ ಮೂಲಕ ಯಾವ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕೋಶ ವಿಭಜನೆ. ಕೋಶ ವಿಭಜನೆ ಅಂದರೇನು? ಕೋಶ ವಿಭಜನೆ ಎಂದರೆ ಕೋಶಗಳು ಮರಿ ಕೋಶಗಳಾಗಿ ಬೆಳೆದು ಸಂತಾನೋತ್ಪತ್ತಿಯನ್ನು ನಡೆಸುವುದಕ್ಕೆ ಕೋಶ ವಿಭಜನೆ ಅಂತ ಅಂತೀವಿ. ಈ ಕೋಶ ವಿಭಜನೆಯಲ್ಲಿ ಎರಡು ವಿಧಗಳಿವೆ ಸ್ನೇಹಿತರೆ. ಒಂದು ದ್ವಿವಿಭಜನೆ, ಇನ್ನೊಂದು ಬಹುವಿದಳನ. ಈ ದ್ವಿವಿದಳನ ಮತ್ತು ಬಹುವಿದಳನದ ಮೂಲಕ ಕೋಶ ವಿಭಜನೆಯಲ್ಲಿ ಸಂತಾನೋತ್ಪತ್ತಿಯು ನಡೆಯುತ್ತದೆ. ದ್ವಿವಿಭಜನೆಯು ಅಮೀಬಾ, ಪ್ಯಾರಾಮಿಸಿಯಂ ಮತ್ತು ವಲಯವಂತ ಜೀವಿಗಳಲ್ಲಿ ನಡೆದರೆ ಬಹುವಿಧಾನದ ಮೂಲಕ ಸಂತಾನೋತ್ಪತ್ತಿಯು ಅಮೀಬಾದಲ್ಲಿ ನಡೆಯುತ್ತದೆ. ಬಹುವಿಧಾನದ ಮೂಲಕ ಸಂತಾನೋತ್ಪತ್ತಿಯು ಅಮೀಬಾದಲ್ಲಿ ನಡೆಯುತ್ತದೆ. ಇನ್ನು ಮೊಗ್ಗು ಬೆಳೆಯುವುದು. ಈ ಮೊಗ್ಗು ಬೆಳೆಯುವ ರೀತಿಯ ಸಂತಾನೋತ್ಪತ್ತಿಯು ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ ಮೊಗ್ಗು ಬೆಳೆಯುವ ಸಂತಾನೋತ್ಪತ್ತಿ ಕ್ರಿಯೆಯು ನಡೆಯುತ್ತದೆ. ನಾ ಇಲ್ಲಿ ಸ್ಲೈಡ್ಗಳಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಹೈಡ್ರಾದಲ್ಲಿ ಮೊಗ್ಗು ಬೆಳೆದು ಸಣ್ಣ ಸಣ್ಣ ಮೊಗ್ಗುಗಳಾಗಿ ಅದು ದೊಡ್ಡದಾಗಿ ಒಂದು ಪ್ರತ್ಯೇಕವಾದ ಜೀವಿಯಾಗಿ ಬೆಳವಣಿಗೆಯಾಗಿದೆ. ಇದನ್ನು ನಾವು ಮೊಗ್ಗು ಬೆಳೆಯುವ ರೀತಿಯ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಇನ್ನೊಂದು ರೀಜನರೇಷನ್ ಅಥವಾ ಪುನರ್ಬಲನ. ಈ ಪುನರ್ಬಲನವು ನಕ್ಷತ್ರ ಮೀನು, ಪ್ಲನೇರಿಯ ಮತ್ತು ಸಾಲಮಂಡರ್ಗಳಲ್ಲಿ ಈ ರೀಜನರೇಷನ್ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯು ನಡೆಯುತ್ತದೆ. ರೀಜನರೇಷನ್ ಅಂದ್ರೇನು? ನಾ ಇಲ್ಲಿ ನಕ್ಷತ್ರ ಮೀನಿನ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ, ನಿಮಗೆ ಇಲ್ಲಿ ನೋಡ್ಬೋದು. ಈ ನಕ್ಷತ್ರ ಮೀನು ತುಂಡಾದ ಮೇಲೆ ಆ ತುಂಡಾದಂಥ ಭಾಗದಿಂದ ಇನ್ನೊಂದು ಜೀವಿ ಪುನರ್ಬಲನಗೊಂಡಿದೆ, ಅಂದರೆ ಸಂತಾನೋತ್ಪತ್ತಿಗೊಂಡಿದೆ. ಈ ರೀತಿಯಾದಂಥ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೋಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನಿಲ ರೂಪದ ಸಸ್ಯದ ಹಾರ್ಮೋನ್ ಯಾವುದು? ಸ್ನೇಹಿತರೆ, ನಾನಿಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದೀನಿ. ಅನಿಲ ರೂಪದ ಸಸ್ಯದ ಹಾರ್ಮೋನ್ ಅಂತ ಅಂದರೆ ಅದು ಈಥಲಿನ್. ಸ್ನೇಹಿತರೆ, ಸಸ್ಯಗಳಲ್ಲಿ ದ್ರವ ರೂಪದ ಹಾರ್ಮೋನ್ಗಳನ್ನು ನಾವು ನೋಡ್ಬೋದು. ಸಸ್ಯಗಳಲ್ಲಿ ಒಂದೇ ಒಂದು ಅನಿಲ ರೂಪದ ಸಸ್ಯ ಹಾರ್ಮೋನ್ ಇದೆ, ಅದು ಈಥಲಿನ್. ಏನಿದು ಈಥಲಿನ್ ಅಂತ ಅಂದರೆ, ಇದರ ರಾಸಾಯನಿಕ ಹೆಸರು C2H4. ಇದನ್ನು ಎಥೀನ್ ಅಂತಲೂ ಕೂಡ ನಾವು ಕರಿಬೋದು. ಇದು ಹೈಡ್ರೋಕಾರ್ಬನ್ಸ್ಗಳಲ್ಲಿ ಆಲ್ಕಿನ್ ಗುಂಪಿಗೆ ಸೇರಿದಂತಹ ಒಂದು ಹೈಡ್ರೋಕಾರ್ಬನ್ ಆಗಿದೆ. ಸ್ನೇಹಿತರೆ, ನಾವು ಹೈಡ್ರೋಕಾರ್ಬನ್ಸ್ಗಳಲ್ಲಿ ಮೂರು ಗುಂಪುಗಳನ್ನು ನೋಡ್ಬೋದು. ಒಂದು ಅಲ್ಕೇನ್, ಇನ್ನೊಂದು ಅಲ್ಕಿನ್, ಲಾಸ್ಟ್ ಅಲ್ಕೈನ್. ಅಂತಹ ಹೈಡ್ರೋಕಾರ್ಬನ್ಸ್ಗಳಲ್ಲಿ ಇದು ಅಲ್ಕಿನ್ ಗುಂಪಿಗೆ ಸೇರಿದೆ. ಇದರ ಒಂದು ಕಾರ್ಬನ್ಸ್ಗಳಲ್ಲಿ ದ್ವಿಬಂಧ ಸೃಷ್ಟಿಯಾಗಿರುತ್ತದೆ. ಈ ಒಂದು ಸ್ಲೈಡ್ನಲ್ಲಿ ನೋಡ್ಬೋದು, ಎರಡು ಕಾರ್ಬನ್ಸ್ಗಳ ಮಧ್ಯೆ ದ್ವಿಬಂಧ ಸೃಷ್ಟಿಯಾಗಿರುತ್ತದೆ. ಈ ಒಂದು ಈಥಲೀನನ್ನು ಅಥವಾ ಎಥೀನ್ ಅಥವಾ C2H4 ಇದು ಅನಿಲ ರೂಪದಲ್ಲಿರುವ ಸಸ್ಯದ ಹಾರ್ಮೋನ್ ಆಗಿದೆ. ಇದು ನೈಸರ್ಗಿಕವಾಗಿ ಹಣ್ಣುಗಳು ಮಾಗಲು ಉಪಯುಕ್ತವಾಗಿದೆ. ಸ್ನೇಹಿತರೆ, ಇದರ ಸಾಮಾನ್ಯ ಹೆಸರು ಈಥಲೀನ್, ಇದರ ರಾಸಾಯನಿಕ ಹೆಸರು C2H4 ಆದಂಥ ಎಥೀನ್. ಇದು ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಗಲು ಉಪಯುಕ್ತವಾದಂಥ ಹಾರ್ಮೋನ್ ಆಗಿದೆ. ಸ್ನೇಹಿತರೆ, ಕೇಳ್ಬೋದು, ಸಸ್ಯಗಳಲ್ಲಿರುವ ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಗುವಂತಹ ಹಾರ್ಮೋನ್ ಯಾವುದು ಅಂತಂದರೆ ಈಥಲೀನ್ ಅಥವಾ ಎಥೀನ್ ಅಂತಲೂ ಕೂಡ
ನೀವು ತಿಳ್ಕೋಬಹುದು. ಅಸಿಟಲಿನ್ ಏನು ಅಂತ ಅಂದ್ರೆ ಇದು ಅಸಿಟಲಿನ್ನ ರಾಸಾಯನಿಕ ಹೆಸರು ಈಥೈನ್ ಆಗಿದೆ. ಈ ಈಥೈನ್ C2H2 ಇದು ಕೃತಕವಾಗಿ ಹಣ್ಣುಗಳನ್ನು ಮಾಗಲು ಬಳಸುವಂತಹ ಒಂದು ರಾಸಾಯನಿಕವಾಗಿದೆ. ಸ್ನೇಹಿತರೆ ಇಷ್ಟೇ ತಿಳ್ಕೊಳ್ಳಿ ಡಿಫ್ರೆನ್ಸ್. ಈಥೈಲಿನ್ ಮತ್ತು ಅಸಿಟಲಿನ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನಂದ್ರೆ ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಗಲು ಉಪಯುಕ್ತವಾಗಿರುವಂತಹ ಹಾರ್ಮೋನ್, ಸಸ್ಯದಲ್ಲಿರುವ ಹಾರ್ಮೋನ್ ಅಂತಂದ್ರೆ ಅದು ಈಥೈಲಿನ್. ಕೃತಕವಾಗಿ ಹಣ್ಣುಗಳನ್ನು ಮಾಗಲು ಬಳಸುವಂತಹ ರಾಸಾಯನಿಕ ಅಂತಂದ್ರೆ ಅದು ಅಸಿಟಲಿನ್. ಸಸ್ಯದಲ್ಲಿರುವಂಥ ಹಾರ್ಮೋನ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸಸ್ಯಗಳಲ್ಲಿ ಪ್ರಮುಖವಾಗಿ 5 ಹಾರ್ಮೋನ್ಗಳನ್ನು ನಾವು ನೋಡ್ತೀವಿ. 1 ಆಕ್ಸಿನ್ಸ್, 2 ಸೈಟೋಕೆನೆಸಿಸ್, 3 ಗಿಬ್ಬರ್ಲಿನ್, 4 ಈಥಲಿನ್, 5 ಅಬ್ಸಿಸಿಕ್ ಆಮ್ಲ. ಆಕ್ಸಿನ್ಸ್ಗಳ ಒಂದು ಉಪಯೋಗಗಳನ್ನು ನಾವಿಲ್ಲಿ ನೋಡ್ಬೋದು. ಆಕ್ಸಿನ್ಸ್ಗಳ ಉಪಯೋಗ ಏನಿದೆ ಅಂತ ಅಂದರೆ ಸಸ್ಯದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಈ ಒಂದು ಆಕ್ಸಿನ್ ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಇದು ಕಾಂಡದಲ್ಲಿರುವಂಥ ಮೇಲ್ಭಾಗದಲ್ಲಿರುತ್ತೆ ಈ ಆಕ್ಸಿನ್ ಹಾರ್ಮೋನ್. ಇನ್ನು ಸೈಟೋಕೆನೆಸಿಸ್, ಈ ಸೈಟೋಕೆನೆಸಿಸ್ ಹಾರ್ಮೋನ್ ಸಸ್ಯದ ಭಾಗಗಳು ವಯಸ್ಸಾಗುವುದನ್ನು ನಿಧಾನಗೊಳಿಸುತ್ತದೆ. ಇದು ಸೈಟೋಕೆನೆಸಿಸ್ ಸಸ್ಯದ ಭಾಗಗಳು ಅಥವಾ ಸಸ್ಯ ವಯಸ್ಸಾಗುವುದನ್ನು ನಿಧಾನಗೊಳಿಸುತ್ತದೆ. ಮತ್ತು ಗಿಬ್ಬರ್ಲಿನ್, ಈ ಗಿಬ್ಬರ್ಲಿನ್ನ ಕಾರ್ಯ ಏನು ಅಂತಂದರೆ ಜೀವಕೋಶಗಳು ವಿಸ್ತಾರವಾಗಲು ಮತ್ತು ಬೀಜಗಳು ಮೊಳಕೆ ಒಡೆಯಲು ಕಾರಣವಾಗುತ್ತದೆ. ಈ ಗಿಬ್ಬರ್ಲಿನ್ ಸ್ನೇಹಿತರೆ ಜೀವಕೋಶಗಳು ವಿಸ್ತಾರವಾಗಲು ಮತ್ತು ಬೀಜಗಳು ಮೊಳಕೆ ಒಡೆಯಲು ಈ ಗಿಬ್ಬರ್ಲಿನ್ ಕಾರಣವಾಗುತ್ತದೆ. ಮತ್ತು ಈಥೈಲಿನ್, ಈ ಈಥೈಲಿನ್ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಹಣ್ಣುಗಳು ಮಾಗುವುದು ಮತ್ತು ಹೂಗಳು ಅರಳುವುದಕ್ಕೆ ಈ ಈಥೈಲಿನ್ ಹಾರ್ಮೋನ್ ಪ್ರಮುಖ ಕಾರಣವಾಗಿದೆ. ಮತ್ತು ಅಬ್ಸಿಸಿಕ್ ಆಮ್ಲ, ಈ ಅಬ್ಸಿಸಿಕ್ ಆಮ್ಲವು ಎಲೆಗಳು ಹಣ್ಣಾಗಿ ಉದುರುವುದಕ್ಕೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಸ್ನೇಹಿತರೆ ಸಸ್ಯದ ಹಾರ್ಮೋನ್ಗಳ ಬಗ್ಗೆ ಒಂದು ಮಾಹಿತಿಯಾಗಿದ್ದು ಮುಂದೆ ಬರುವಂಥ NTPC ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದು. ಇದನ್ನು ವಿಸ್ತಾರವಾಗಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪ್ಲಾಸ್ಮಾ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಿಸಿದೆ? ಸ್ನೇಹಿತರೆ ನೀವು ಆಪ್ಷನ್ಗಳನ್ನು ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಫೈಬ್ರಿನೋಜಿನ್. ಪ್ಲಾಸ್ಮಾದಲ್ಲಿರುವಂಥ ಫೈಬ್ರಿನೋಜಿನ್ ಪ್ರೋಟೀನ್, ಫೈಬ್ರಿನೋಜಿನ್ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಿಸಿದೆ. ಏನು ಈ ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆ ಅಂತಂದರೆ, ಪ್ಲಾಸ್ಮಾ ಅಂದರೆ ದ್ರವ ರೂಪದಲ್ಲಿರುವಂತಹ ರಕ್ತ 50% ಅದು ಪ್ಲಾಸ್ಮಾವಾಗಿದೆ. ರಕ್ತವು ಘನ ರೂಪದಲ್ಲಿರುವಂತಹ ರಕ್ತ ಕ್ಯಾಪ್ಸುಲ್ಸ್ಗಳ ರೂಪದಲ್ಲಿದೆ, ಅದು 45% ಆಗಿದೆ. ಪ್ಲಾಸ್ಮಾದಲ್ಲಿರುವಂತಹ ಘಟಕಗಳನ್ನು ನೋಡುವುದಾದರೆ ನೀರು 90%, ಪ್ರೋಟೀನ್ 7%, ಖನಿಜಗಳು 9%, ಗ್ಲುಕೋಸ್ 1% ಇದೆ. ಈ ಪ್ರೋಟೀನ್ಗಳಲ್ಲಿರುವಂತಹ ಇನ್ನೂ ಹಲವಾರು ಪ್ರೋಟೀನ್ಗಳನ್ನು ನೋಡುವುದಾದರೆ ಫೈಬ್ರಿನೋಜಿನ್, ಅಲ್ಬುಮಿನ್, ಗ್ಲೋಬುಲಿನ್ ಮತ್ತು ಪ್ರೋಥ್ರೋಂಬಿನ್. ಈ ಪ್ರೋಟೀನ್, ಈ ಫೈಬ್ರಿನೋಜಿನ್ ಮತ್ತು ಪ್ರೋಥ್ರೋಂಬಿನ್ ಪ್ರೋಟೀನ್ಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಪ್ರಮುಖವಾದಂತಹ ಕಾರಣಗಳಾಗಿವೆ. ಮತ್ತು ಪ್ಲೇಟ್ಲೆಟ್ಸ್ನಲ್ಲಿರುವಂಥ ಥ್ರೋಂಬೋಪ್ಲಾಸ್ಟಿನ್ ಕೂಡ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿವೆ. ಸ್ನೇಹಿತರೆ ಈ ರಕ್ತ ಹೆಪ್ಪುಗಟ್ಟುವಿಕೆಯ ಒಂದು ಪ್ರೊಸೆಸ್ಸನ್ನು ನೋಡ್ಬೋದು ನಾವಿಲ್ಲಿ. ಬ್ಲಡ್ ಕ್ಲಾಟಿಂಗ್ ಅಂತ ಕರಿತೀವಿ ಅದನ್ನು. ಪ್ಲೇಟ್ಲೆಟ್ಸ್ನಲ್ಲಿರುವಂಥ ಥ್ರೋಂಬೋಪ್ಲಾಸ್ಟಿನ್ ಮತ್ತು ಪ್ಲಾಸ್ಮಾದಲ್ಲಿರುವಂಥ ಪ್ರೋಥ್ರೋಂಬಿನ್ ಎರಡೂ ಸೇರಿಕೊಂಡು ಥ್ರೋಂಬಿನ್ ಎಳೆಗಳಾಗುತ್ತವೆ. ಈ ಥ್ರೋಂಬಿನ್ನ ಕೆಲಸ ಏನು ಅಂತಂದರೆ ಎಫಆರಿನ್ ಅನ್ನು ನಿಷ್ಕ್ರಿಯಗೊಳಿಸುತ್ತದೆ. ಈ ಎಫಆರಿನ್ ಏನಂತ ಅಂದರೆ, ಈ ಎಫಆರಿನ್ ರಕ್ತ ಹೆಪ್ಪುಗಟ್ಟಲು ಒಂದು ತೊಡಕಾಗಿರುವಂತಹ ಭಾಗವಾಗಿದೆ. ಈ ಎಫಆರಿನ್ನ ನಿಷ್ಕ್ರಿಯಗೊಳಿಸಿದಾಗ ಆ ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆಯು ನಡೆಯುತ್ತದೆ. ಈ ಥ್ರೋಂಬಿನ್ ಮತ್ತು ಫೈಬ್ರಿನೋಜಿನ್ ಎರಡೂ ಸೇರಿ ಫೈಬ್ರಿನ್ ಎಳೆಗಳಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆಯು ಅಂದರೆ ಗಾಯಗಳಾದಾಗ ಈ ಫೈಬ್ರಿನ್ ಎಳೆಗಳು ಆ ಗಾಯದಿಂದ ಬರುವಂಥ ರಕ್ತವನ್ನು ತಡೆಗಟ್ಟಿ ರಕ್ತ ಹೆಪ್ಪುಗಟ್ಟುವಿಕೆಯ ಕ್ರಿಯೆಯನ್ನು ಸಂಪೂರ್ಣಗೊಳಿಸುತ್ತದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಕಾಯಿಲೆಗಳಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಬರುವ ಕಾಯಿಲೆ ಯಾವುದು? ಸ್ನೇಹಿತರೆ ನೀವು ಆಪ್ಷನ್ಗಳಲ್ಲಿ ಕೂಡ ನೋಡ್ಬೋದು. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಬರುವಂತಹ ಕಾಯಿಲೆ ಅಂತ ಅಂದರೆ ಅದು ಲ್ಯೂಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್. ಸ್ನೇಹಿತರೆ ನೀವು ರಕ್ತದ ಘನಭಾಗವನ್ನು ನೋಡ್ಬೋದು. ಈ ರಕ್ತದ ಘನಭಾಗಗಳನ್ನು ನೋಡ್ಬೋದು. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ರಕ್ತದಲ್ಲಿರುವ ಕಿರುತಟ್ಟೆಗಳು. ಕೆಂಪು ರಕ್ತ ಕಣಗಳನ್ನು ನಾವು ಎರಿಥ್ರೋಸೈಟ್ಸ್ ಅಂತ ಕರಿತೀವಿ, ಬಿಳಿ ರಕ್ತ ಕಣಗಳನ್ನು ಲ್ಯೂಕೋಸೈಟ್ಸ್ ಅಂತ ಕರಿತೀವಿ, ರಕ್ತದಲ್ಲಿರುವ ಕಿರುತಟ್ಟೆಗಳನ್ನು ನಾವು ಥ್ರೋಂಬೋಸೈಟ್ಸ್ ಅಂತ ಕರಿತೀವಿ. ಈ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಬರುವಂಥ ಕಾಯಿಲೆ ಯಾವುದು? ಲ್ಯೂಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಎಂದು ಕರಿತೀವಿ. ಈ ಬಿಳಿ ರಕ್ತ ಕಣಗಳ ಸಂಖ್ಯೆ ಅತಿ ಹೆಚ್ಚಾದಾಗ ಅಂದರೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 10,000ಕ್ಕಿಂತ ಹೆಚ್ಚು ಬಿಳಿ ರಕ್ತ ಕಣಗಳು ಇದ್ದರೆ ರಕ್ತದ ಕ್ಯಾನ್ಸರ್ ಅಥವಾ ಲ್ಯೂಕೇಮಿಯಾ ರೋಗ ಬರುತ್ತದೆ. ಸ್ನೇಹಿತರೆ ಇದು ಅಸ್ಥಿ ಮಜ್ಜೆಯಲ್ಲಿ ದೋಷ ಉಂಟಾದಾಗ ಈ ಲ್ಯೂಕೇಮಿಯಾ ರೋಗ ಕಾಣಿಸಿಕೊಳ್ಳುತ್ತದೆ. ಮತ್ತು
ಕಾಣಿಸಿಕೊಳ್ಳುತ್ತದೆ. ಬಿಳಿ ರಕ್ತ ಕಣಗಳಿಂದ ಹೆಚ್ಚಾಗುವುದರಿಂದ ಬರುವಂಥ ರೋಗ ಲ್ಯುಕೇಮಿಯಾ, ಅದೇ ರೀತಿಯಾಗಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಬರುವಂತಹ ರೋಗ ರಕ್ತಹೀನತೆ, ಮತ್ತು ಕಿರುತಟ್ಟೆಗಳು ಕಡಿಮೆಯಾದರೆ ಬರುವಂತಹ ರೋಗ ಹಿಮೋಫಿಲಿಯಾವಾಗಿದೆ. ಸ್ನೇಹಿತರೆ, ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಅಂತಹ ಕಾಯಿಲೆಯನ್ನು ನಾವು ರಕ್ತಹೀನತೆ ಅಂತ ಕರಿತೀವಿ. ಇದು ಆಹಾರದಲ್ಲಿ ಕಬ್ಬಿಣಾಂಶ ಕಡಿಮೆಯಾಗುವುದರಿಂದ ವಿಟಮಿನ್ ಬಿ12ನ ಕೊರತೆ ಉಂಟಾಗುತ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, ಆಹಾರದಲ್ಲಿ ಕಬ್ಬಿಣಾಂಶ ಕಡಿಮೆಯಾಗುವುದರಿಂದ ವಿಟಮಿನ್ ಬಿ12ನ ಕೊರತೆ ಉಂಟಾಗಿ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗುತ್ತದೆ. ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗಿ ಈ ಒಂದು ರಕ್ತಹೀನತೆ ಅಥವಾ ಅನಿಮಿಯ ರೋಗ ಕಾಣಿಸಿಕೊಳ್ಳುತ್ತದೆ. ಇನ್ನೊಂದು ರೋಗ ಹಿಮೋಫಿಲಿಯಾ, ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಈ ರೋಗಕ್ಕೆ ಹಿಮೋಫಿಲಿಯಾ ಅಂತ ಕರಿತೀವಿ. ಈ ಹಿಮೋಫಿಲಿಯಾ ಅಂದರೆ ಏನು ಅಂತಂದರೆ, ರಕ್ತ ಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟದೇ ಇರುವ ಕಾಯಿಲೆಯನ್ನು ನಾವು ಹಿಮೋಫಿಲಿಯಾ ಅಂತ ಕರಿತೀವಿ. ಈ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಪ್ರಮುಖವಾದ ಪಾತ್ರ ವಹಿಸುವಂತಹ ಒಂದು ವಿಟಮಿನ್ ಆಗಿದೆ. ಮುಂದಿನ ಪ್ರಶ್ನೆ, ರುದರ್ಫೋರ್ಡ್ ಅಲ್ಪಕಣಗಳು ಚದುರಿದ ಪ್ರಯೋಗದ ಪರಿಣಾಮವಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಪಥ್ಯವಾಗಿದೆ? ಸ್ನೇಹಿತರೆ, ನೀವು ನೋಡ್ಬೋದು ರುದರ್ಫೋರ್ಡ್ನ ಒಂದು ಅಲ್ಪಕಣಗಳ ಚದುರಿದ ಪ್ರಯೋಗದಿಂದ ನಮಗೆ ಸರಿಯಾದ ಉತ್ತರ ಅಂತಂದರೆ ನ್ಯೂಕ್ಲಿಯಸ್ ಪತ್ತೆಯಾಗಿದೆ. ಸ್ನೇಹಿತರೆ, ಏನು ಈ ರುದರ್ಫೋರ್ಡ್ನ ಒಂದು ಅಲ್ಪಕಣಗಳ ಚದುರಿದ ಪ್ರಯೋಗ ಅಂತ ನೋಡುವುದಾದರೆ, ಈ ಒಂದು ಸ್ಲೈಡ್ನಲ್ಲಿ ನೀವು ನೋಡ್ಬೋದು ರುದರ್ಫೋರ್ಡ್ನ ಪ್ರಯೋಗ. ರುದರ್ಫೋರ್ಡ್ ಏನು ಮಾಡ್ತಾರೆ ಅಂದರೆ, ಒಂದು ಪ್ರಯೋಗ ಮಾಡ್ತಾರೆ ಅವರು. ರುದರ್ಫೋರ್ಡ್ ಧನ ಆವೇಶ ಕಣಗಳಾದ ಅಲ್ಪಕಣವನ್ನು ಪ್ರಬಲ ವೇಗದಿಂದ ಚಿನ್ನದ ತೆಳು ಹಾಳೆಯೊಂದರ ಮೇಲೆ ಅಪ್ಪಳಿಸುವಂತೆ ಮಾಡ್ತಾರೆ. ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು, ಒಂದು ಚಿನ್ನದ ತೆಳು ಹಾಳೆಯ ಮೇಲೆ ಅಲ್ಪಕಣಗಳನ್ನು ಅಪ್ಪಳಿಸುವಂತೆ ಮಾಡಿದಾಗ ಅಲ್ಲಿ ಯಾವ ರೀತಿಯ ಪ್ರೊಸೆಸ್ ನಡೆಯುತ್ತದೆ ಅಂತಂದರೆ, ಹೆಚ್ಚಿನ ಅಲ್ಪಕಣಗಳು ತಮ್ಮ ಪಥದಿಂದ ವಿಚಲಿತಗೊಳ್ಳದೆ ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋಗುತ್ತವೆ. ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋಗುತ್ತದೆ. ಎರಡನೇ ಪ್ರೊಸೆಸ್ ಏನಾಗುತ್ತೆ ಅಂದರೆ, ಕೆಲವು ಅಲ್ಪಕಣಗಳು ವಿಶಾಲ ಕೋನದಲ್ಲಿ ವಿಚಲಿತಗೊಳ್ಳುತ್ತವೆ. ಮತ್ತು ಇನ್ನೊಂದಿಷ್ಟು ಅಲ್ಪಕಣಗಳು ಬಂದ ಪಥದಲ್ಲಿಯೇ ಹಿಂದಕ್ಕೆ ಬರುತ್ತವೆ. ಏನಾಗುತ್ತೆ ಸ್ನೇಹಿತರೆ, ಮೊದಲನೇದಾಗಿ ಒಂದಿಷ್ಟು ಅಲ್ಪಕಣಗಳು ಚಿನ್ನದ ಹಾಳೆಯ ಮೇಲೆ ಬಿದ್ದ ತಕ್ಷಣ ನೇರವಾಗಿ ಹಾದು ಹೋಗುತ್ತವೆ. ಇನ್ನೊಂದಿಷ್ಟು ಅಲ್ಪಕಣಗಳು ವಿಶಾಲ ಕೋನದಲ್ಲಿ ವಿಚಲಿತಗೊಳ್ಳುತ್ತವೆ. ಮತ್ತೊಂದಿಷ್ಟು ಅಲ್ಪಕಣಗಳು ಬಂದ ಪಥದಲ್ಲಿಯೇ ಹಿಂದಕ್ಕೆ ಬರುತ್ತವೆ. ಇದರಿಂದ ರುದರ್ಫೋರ್ಡ್ನ ಮನಸ್ಸಿನಲ್ಲಿ ಉಳಿದಂಥ ಪ್ರಶ್ನೆಗಳೆಂದರೇನು, ನೇರವಾಗಿ ಅಲ್ಪಕಣಗಳು ಹೋದದ್ದೇಕೆ ಮತ್ತು ವಿಶಾಲ ಕೋನದಲ್ಲಿ ವಿಚಲಿತಗೊಂಡದ್ದೇಕೆ ಮತ್ತು ಒಂದಿಷ್ಟು ಅಲ್ಪಕಣಗಳು ಹಿಂದಕ್ಕೆ ಬಂದದ್ದೇಕೆ ಅಂತ ರುದರ್ಫೋರ್ಡ್ನ ಒಂದು ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ. ಈ ರುದರ್ಫೋರ್ಡ್ನ ಪ್ರಯೋಗದಿಂದ ನಿರ್ಣಯಿಸಿದ ಅಂಶಗಳು ಏನಂತ ಅಂದರೆ, ಪರಮಾಣುವಿನ ಧನ ಆವೇಶ ಕಣಗಳು ಪರಮಾಣುವಿನ ಅಥವಾ ಬೀಜ ಕೇಂದ್ರ ಎಂದು ಕರೆಯುತ್ತೇವೆ. ಈ ಪರಮಾಣುವಿನ ಧನ ಆವೇಶ ಕಣಗಳು ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಬಂಧಿಸಲ್ಪಟ್ಟಿವೆ. ಇದನ್ನು ನಾವು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎಂದು ಕರೆಯುತ್ತೇವೆ. ಈ ಕೇಂದ್ರವು ಎಲೆಕ್ಟ್ರಾನ್ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಸ್ನೇಹಿತರೆ, ತಿಳ್ಕೊಳ್ಳಿ ಏನಂತಂದರೆ, ಇದು ಪರಮಾಣುವಿನ ಧನ ಆವೇಶ ಕಣಗಳು ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಬಂಧಿಸಲ್ಪಟ್ಟಿವೆ. ಇದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದನ್ನು ಸುತ್ತುವರೆದಿರುವುದೇ ಎಲೆಕ್ಟ್ರಾನ್ಗಳು. ಈ ಎಲೆಕ್ಟ್ರಾನ್ಗಳನ್ನು ಈ ನ್ಯೂಕ್ಲಿಯಸ್ ಸುತ್ತುವರೆದಿದೆ. ಮತ್ತೊಂದು ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ ಗಾತ್ರ ತುಂಬ ಚಿಕ್ಕದು. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದು. ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳಗಿನ ಧನ ವಿದ್ಯುದಂಶದ ಕಣಗಳಿಗೆ ಸಮವಾಗಿರುತ್ತದೆ. ಅಂದರೆ ಬೀಜ ಕೇಂದ್ರದಲ್ಲಿರುವ ಧನ ವಿದ್ಯುತ್ ಕಣಗಳಿಗೆ ಸಮಾನವಾಗಿ ಇಲೆಕ್ಟ್ರಾನ್ಗಳು ಕೂಡ ಇರುತ್ತವೆ ಅಂತ ಈ ರುದರ್ಫೋರ್ಡ್ನ ಪ್ರಯೋಗದಿಂದ ನಿರ್ಣಯಿಸಲಾಯಿತು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜೋಹಾನ್ಸ್ ಕೆಪ್ಲರ್ ಗ್ರಹಗಳ ಚಲನೆಯನ್ನು ಆಧರಿಸಿದ ಎರಡನೆಯ ನಿಯಮವ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಗಳು ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ, ಲಾ ಆಫ್ ಏರಿಯಲ್ ವೆಲಾಸಿಟೀಸ್, ಪ್ರದೇಶದ ವೇಗಗಳ ನಿಯಮ. ಏನೀ ಜೋಹಾನ್ಸ್ ಕೆಪ್ಲರ್ನ ನಿಯಮಗಳು ಅಂತ ನೋಡೋದಾದರೆ, ಈ ಜೋಹಾನ್ಸ್ ಕೆಪ್ಲರ್ ಅವರು ಗ್ರಹಗಳ ಚಲನೆಯನ್ನಾಧರಿಸಿ ಮೂರು ನಿಯಮಗಳನ್ನು ನೀಡ್ತಾರೆ. ಸ್ನೇಹಿತರೆ, ಮೂರು ನಿಯಮಗಳು ಯಾವುವು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ನಿಯಮ ಅಂತಂದರೆ ಅದು ಲಾ ಆಫ್ ಆರ್ಬಿಟ್. ಜೋಹಾನ್ಸ್ ಕೆಪ್ಲರ್ ಅವರು ಮಂಡಿಸಿದಂಥ ಗ್ರಹಗಳ ಚಲನೆಯಲ್ಲಿ ಮೊದಲನೆಯ ನಿಯಮ ಯಾವುದು ಅಂತಂದರೆ ಲಾ ಆಫ್ ಆರ್ಬಿಟ್. ಇದು ಏನು ಹೇಳುತ್ತೆ ಈ ನಿಯಮ ಅಂತಂದರೆ, ಸೂರ್ಯ ಒಂದು ಕೇಂದ್ರದಲ್ಲಿದ್ದು ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ.
ಎಲಿಪ್ಟಿಕಲ್ ಆರ್ಬಿಟ್ನ ಪಥದಲ್ಲಿ ಎಲಿಪ್ಟಿಕಲ್ ಆರ್ಬಿಟ್ನ ಒಂದು ಪಥದಲ್ಲಿ ಈ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿದರು. ಈ ಒಂದು ನೀವು ಇಮೇಜಲ್ಲಿ ನೋಡ್ಬೋದು, ಸೂರ್ಯ ಒಂದು ಫೋಕಸ್ನಲ್ಲಿದ್ದಾನೆ. ಈ ಸೂರ್ಯನನ್ನು ಎಲಿಪ್ಟಿಕಲ್ ಸೇಪ್ನಲ್ಲಿ ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿದ್ದು ಈ ಕೆಪ್ಲರ್ನ ಗ್ರಹಗಳ ಚಲನೆಯ ಮೊದಲನೆಯ ನಿಯಮ ಸ್ನೇಹಿತರೆ. ಇನ್ನು ಎರಡನೆಯ ನಿಯಮವನ್ನು ನೋಡುವುದಾದರೆ ಲಾ ಆಫ್ ಏರಿಯಲ್ ವೆಲಾಸಿಟೀಸ್. ನಾವು ಪ್ರಶ್ನೆಯಲ್ಲಿ ನೋಡಿದ ಹಾಗೆ ಗ್ರಹಗಳ ಚಲನೆಯ ಕೆಪ್ಲರ್ ಅವರು ಹೇಳಿದಂಥ ಗ್ರಹಗಳ ಚಲನೆಯ ಎರಡನೇ ನಿಯಮ ಲಾ ಆಫ್ ಏರಿಯಲ್ ವೆಲಾಸಿಟೀಸ್. ಸೂರ್ಯ ಮತ್ತು ಗ್ರಹವನ್ನು ಸೇರಿಸುವ ರೇಖೆಯು ಸಮಾನ ಕಾಲಾವಕಾಶದಲ್ಲಿ ಸಮಾನ ಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಏನು ಸ್ನೇಹಿತರೆ, ಸೂರ್ಯ ಮತ್ತು ಗ್ರಹವನ್ನು ಸೇರಿಸುವ ರೇಖೆಯು ಸಮಾನ ಕಾಲಾವಕಾಶದಲ್ಲಿ ಸಮಾನ ಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ಒಂದು ನಿಯಮದ ಇಷ್ಟೇ ಇದು, ಸೂರ್ಯನನ್ನು ಎಲಿಪ್ಟಿಕಲ್ ಸೇಪ್ನಲ್ಲಿ ಸುತ್ತುವಂಥ ಗ್ರಹಗಳು ಸಮಾನ ಕಾಲಾವಧಿಯಲ್ಲಿ ಸಮಾನ ಕ್ಷೇತ್ರವನ್ನು ಸಮಾನವಾದಂಥ ಕ್ಷೇತ್ರವನ್ನು ಕ್ರಮಿಸುತ್ತವೆ ಅಂತ ಹೇಳಿದ್ದು ಈ ಲಾ ಆಫ್ ಏರಿಯಲ್ ವೆಲಾಸಿಟಿ. ಇದು ಕೆಪ್ಲರ್ನ ಎರಡನೇ ನಿಯಮ. ಇನ್ನು ಕೆಪ್ಲರ್ನ ಮೂರನೇ ನಿಯಮವನ್ನು ನೋಡುವುದಾದರೆ ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರದ ಘನವು ಅಂದರೆ ಕ್ಯೂಬ್ ದೂರದ ಘನವು ಅದರ ಕಕ್ಷಾ ವೇಗ ಟಿಯ ವರ್ಗಕ್ಕೆ ಅಂದರೆ ಸ್ಕ್ವೇರ್ ಆಗುತ್ತೆ ಸಮಯ ಅದು ಸ್ಕ್ವೇರ್, ಇದು ಅನುಪಾತೀಯವಾಗಿರುತ್ತದೆ ಸಮವಾಗಿರುತ್ತದೆ. ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರದ ಘನವು ಅದರ ಕಕ್ಷಾ ವೇಗ ಟಿಯ ವರ್ಗಕ್ಕೆ ಅನುಪಾತೀಯವಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು ಮೂರನೇ ನಿಯಮ ಏನು ಹೇಳುತ್ತೆ ಅಂತಂದರೆ ಸೂರ್ಯ ಮತ್ತು ಗ್ರಹಕ್ಕಿರುವ ದೂರವು ಅದು ಪರಿಭ್ರಮಿಸುವಂಥ ಸಮಯಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳ್ತಾನೆ. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ತಿಳ್ಕೋಬೋದು. ಈ ಗುರುಗ್ರಹದ ಪರಿಭ್ರಮಣ ಅವಧಿಯು 11.86 ಇಯರ್ಸ್ ಇದೆ. ಈ 11.86 ಇಯರ್ಸ್ ಸೂರ್ಯ ಮತ್ತು ಗುರುಗ್ರಹಕ್ಕಿರುವ ದೂರ ಎಷ್ಟು ಅಂತಂದರೆ 5.2 ಅಸ್ಟ್ರಾನಾಮಿಕಲ್ ಯೂನಿಟ್. ಈ ಅಸ್ಟ್ರಾನಾಮಿಕಲ್ ಯೂನಿಟ್ ಏನಂತ ಅಂದರೆ ಸೂರ್ಯ ಮತ್ತು ಗ್ರಹಕ್ಕಿರುವ ದೂರವನ್ನು ಒಂದು ಅಳೆಯುವಂಥ ಮಾನವಾಗಿದೆ. ಸೂರ್ಯ ಮತ್ತು ಗುರುಗ್ರಹಕ್ಕಿರುವ ದೂರ ಎಷ್ಟು ಅಂತಂದರೆ 5.2 ಅಸ್ಟ್ರಾನಾಮಿಕಲ್ ಯೂನಿಟ್. ಒಂದು ಅಸ್ಟ್ರಾನಾಮಿಕಲ್ ಯೂನಿಟ್ ಅಂದರೆ ಎಷ್ಟು ಅಂತಂದರೆ 149.6 ದಶಲಕ್ಷ ಕಿಲೋಮೀಟರ್. ಈ ಒಂದು ಮೂರನೇ ನಿಯಮದ ಫಾರ್ಮುಲಾವನ್ನು ನಾವಿಲ್ಲಿ ನೋಡ್ಬೋದು. T² = R³ ಅಂದರೆ ಪರಿಭ್ರಮಿಸುವಂಥ ಅವಧಿ ಮತ್ತು ಗ್ರಹಕ್ಕಿರುವಂತಹ ದೂರ ಒಂದೇ ಆಗಿರುತ್ತದೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು T² ಅಂತ ಅಂದರೆ ಆ ಗುರುಗ್ರಹದ ಪರಿಭ್ರಮಣ ಅವಧಿಯು 11.86 ಇಯರ್ಸ್ ಇಂಟು 11.86 ಇಯರ್ಸನ್ನು ಇಂಟು ಮಾಡಿದ 140 ಬರುತ್ತೆ. ಈ ಕಡೆ R³ ಅದರ ಘನವು ದೂರದ ಘನವನ್ನು ಇಂಟು ಮಾಡಿದಾಗ 140 ಬರುತ್ತೆ. ಅಂದರೆ ಈ ಪರಿಭ್ರಮಣ ಅವಧಿಯ ವರ್ಗವು ಮತ್ತು ದೂರದ ಘನವು ಒಂದೇ ಆಗಿರುತ್ತದೆ ಅಂತ ಹೇಳಿದಂಥ ನಿಯಮ ಯಾವುದು? ಈ ಜೋನ್ಸ್ ಕೆಪ್ಲರ್ನ ಮೂರನೆಯ ನಿಯಮ. ಮುಂದಿನ ಪ್ರಶ್ನೆ, ಗುರುತ್ವಾಕರ್ಷಣೆಯಿಂದ ವೇಗವರ್ಧನೆಯು ಏನಾಗುತ್ತದೆ? ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ದ್ರವ ಪ್ರದೇಶದಿಂದ ಸಮಭಾಜಕದ ಕಡೆಗೆ ಹೋದಂತೆ ಕಡಿಮೆಯಾಗುತ್ತದೆ. ಈ ಗುರುತ್ವಾಕರ್ಷಣೆಯು ದ್ರವ ಪ್ರದೇಶದಿಂದ ಸಮಭಾಜಕದ ಕಡೆಗೆ ಹೋದಂತೆ ಕಡಿಮೆಯಾಗುತ್ತದೆ. ಇದರ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ಒಂದನೇದ್ದು, ಸಮಭಾಜಕ ವೃತ್ತದಿಂದ ದ್ರವ ಪ್ರದೇಶ ಕಡೆಗೆ ಹೋದಂತೆ ಗುರುತ್ವಾಕರ್ಷಣೆಯು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಸಮಭಾಜಕದ ವೃತ್ತದಿಂದ ದ್ರವ ಪ್ರದೇಶಗಳ ಕಡೆಗೆ ಹೋದಂತೆ ಗುರುತ್ವಾಕರ್ಷಣೆಯು ಹೆಚ್ಚಾಗುತ್ತದೆ. ಅದೇ ರೀತಿಯಾಗಿ ದ್ರವ ಪ್ರದೇಶದಿಂದ ಸಮಭಾಜಕದ ಕಡೆಗೆ ಹೋದಂತೆ ಗುರುತ್ವಾಕರ್ಷಣೆಯು ಕಡಿಮೆಯಾಗುತ್ತದೆ. ಇನ್ನೊಂದು ಸ್ಟೇಟ್ಮೆಂಟ್, ಭೂಮಿಯ ಕೇಂದ್ರ ಬಿಂದುವಿನಲ್ಲಿ ಗುರುತ್ವಾಕರ್ಷಣೆಯು ಶೂನ್ಯವಾಗಿರುತ್ತದೆ. ಸ್ನೇಹಿತರೆ, ಯಾವತ್ತಿಗೂ ಸಮಭಾಜಕ ವೃತ್ತದಿಂದ ಮೇಲ್ಗಡೆ ಹೋದಂತೆಲ್ಲ ಗುರುತ್ವಾಕರ್ಷಣೆಯು ಹೆಚ್ಚಾಗಿರುತ್ತದೆ. ಈ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಎಷ್ಟಿದೆ ಅಂತಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸ್ನೇಹಿತರೆ, ಅದೇ ರೀತಿಯಾಗಿ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಒಂದು ಮಾನವನ್ನು ನೋಡುವುದಾದರೆ ಯೂನಿವರ್ಸಲ್ ಗ್ರಾವಿಟಿ ಕಾನ್ಸ್ಟಂಟ್ ಅನ್ನು ಹೆನ್ರಿ ಕ್ಯಾವೆಂಡಿಸ್ ಅವರು ಕಂಡುಹಿಡಿದ್ರು. ಏನಿದು ಯೂನಿವರ್ಸಲ್ ಗ್ರಾವಿಟಿ ಕಾನ್ಸ್ಟಂಟ್ ಅಂತ ಅಂದರೆ, ಎಲ್ಲ ಗ್ರಹಗಳ ಒಂದು ಗುರುತ್ವವನ್ನು ಕಂಡುಹಿಡಿಬೇಕಾದ್ರೆ ಈ ಯೂನಿವರ್ಸಲ್ ಗ್ರಾವಿಟಿ ಕಾನ್ಸ್ಟಂಟ್ನ ಒಂದು ಉಪಯೋಗ ತುಂಬ ಅಗತ್ಯವಾಗಿದೆ. ಸ್ನೇಹಿತರೆ, ಇದರ ಸಂಕೇತ G. ಈ ಯೂನಿವರ್ಸಲ್ ಗ್ರಾವಿಟಿ ಕಾನ್ಸ್ಟಂಟ್ನ ಒಂದು ಸಂಖ್ಯೆ ಏನಪ್ಪ ಅಂತಂದರೆ G = 6.67 × 10⁻¹⁻ m² ಆಗಿದೆ.
ಮುಂದಿನ ಪ್ರಶ್ನೆ ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಸರಣಿ ವಿಡಿಯೋಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಸಸ್ಯಗಳ ಬೆಳವಣಿಗೆಯನ್ನು ಅಳೆಯಲು ಸರ್ ಜಗದೀಶ್ ಚಂದ್ರ ಬೋಸ್ ತಯಾರಿಸಿದ ಉಪಕರಣದ ಹೆಸರೇನು? ಇದಕ್ಕೆ ನೀವು ಆಪ್ಷನ್ಸ್ಗಳನ್ನು ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಕ್ರೆಸ್ಕೋಗ್ರಾಫ್. ಈ ಕ್ರೆಸ್ಕೋಗ್ರಾಫನ್ನು ಸಸ್ಯಗಳ ಬೆಳವಣಿಗೆಯನ್ನು ಅಳೆಯಲು ಸರ್ ಜಗದೀಶ್ ಚಂದ್ರ ಬೋಸ್ರವರು ಕಂಡುಹಿಡಿದರು. ಅದೇ ರೀತಿಯಾಗಿ ಆಪ್ಷನ್ಗಳಲ್ಲಿ ಇದ್ದಂಥ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮತ್ತು ಟೆಲಿಗ್ರಾಫ್ ಪಾಲಿಗ್ರಾಫ್ಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಹೇಳ್ತೀನಿ, ಈ ಹಿಂದೆ ನಡೆದಂಥ RRB NTPC ಎಕ್ಸಾಮ್ಸ್ಗಳಲ್ಲಿ ಕೂಡ ಇದನ್ನು ಕೇಳಿದರು. ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನು ಕಂಡುಹಿಡಿದವರು ಯಾರು ಅಂತಂದರೆ ವಿಲಿಯಂ ಆಂಥೋವೆನ್. ಈ ವಿಲಿಯಂ ಆಂಥೋವೆನ್ರವರು ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನು ಕಂಡುಹಿಡಿದರು. ಈ ಎಲೆಕ್ಟ್ರೋಕಾರ್ಡಿಯೋಗ್ರಾಫು ಹೃದಯದ ವಿದ್ಯುತ್ ತರಂಗಗಳನ್ನು ಗ್ರಾಫ್ ಮೂಲಕ ದಾಖಲಿಸುವಂತಹ ಒಂದು ಸಾಧನವಾಗಿದೆ. ಇನ್ನು ಸ್ಪಿಗ್ಮೋಮಾನೋಮೀಟರ್, ಇದು ರಕ್ತದ ಒತ್ತಡವನ್ನು ಅಳೆಯುವಂಥ ಸಾಧನವಾಗಿದೆ. ಇದನ್ನು ಸ್ಯಾಮ್ಯುಯಲ್ ಸಿಗ್ಫ್ರೈಡ್ರವರು ಕಂಡುಹಿಡಿದರು. ಇನ್ನು ಸ್ಟೆಥೋಸ್ಕೋಪ್, ಈ ಸ್ಟೆಥೋಸ್ಕೋಪನ್ನು ರೆನೆಲೇ ನಾಕ್ರವರು ಕಂಡುಹಿಡಿದರು. ಟೆಲಿಗ್ರಾಫ್, ಸ್ಯಾಮ್ಯುಯಲ್ ಮೋರ್ಸ್ರವರು ಈ ಟೆಲಿಗ್ರಾಫನ್ನು ಕಂಡುಹಿಡಿದರು. ಪಾಲಿಗ್ರಾಫ್, ಜೇಮ್ಸ್ ಮೆಕೆಂಜೆಯವರು ಈ ಪಾಲಿಗ್ರಾಫನ್ನು ಕಂಡುಹಿಡಿದರು. ಇನ್ನು ಫೌಂಟೇನ್ ಪೆನ್, ಈ ಫೌಂಟೇನ್ ಪೆನ್ನನ್ನು ವಾಟರ್ ಮ್ಯಾನ್ರವರು ಕಂಡುಹಿಡಿದರು. ಸ್ನೇಹಿತರೆ, ಈ ಫೌಂಟೇನ್ ಪೆನ್ ಯಾರು ಕಂಡುಹಿಡಿದ್ರು ಅಂತ ಹಿಂದೆ ನಡೆದಂಥ RRB ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರು ವಾಟರ್ ಮ್ಯಾನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಹಲ್ಲು ಮೂಳೆ ಸ್ನಾಯುಗಳು ಆರೋಗ್ಯವಾಗಿಡಲು ಸಹಾಯಕವಾದ ಆಹಾರದ ಘಟಕ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಗಳಲ್ಲಿ ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ, ಲವಣಗಳು. ಹಲ್ಲು ಮೂಳೆ ಸ್ನಾಯುಗಳು ಆರೋಗ್ಯವಾಗಿಡಲು ಸಹಾಯಕವಾದ ಘಟಕ ಅಂದರೆ ಅದು ಲವಣಗಳು. ಸ್ನೇಹಿತರೆ, ದೇಹಕ್ಕೆ ಅವಶ್ಯಕವಾದ ಖನಿಜ ಮತ್ತು ಲವಣಗಳ ಬಗ್ಗೆ ನಾವಿಲ್ಲಿ ನೋಡ್ತಿದ್ದೀವಿ. ಅಯೋಡಿನ್, ಕ್ಯಾಲ್ಸಿಯಂ, ಸೋಡಿಯಂ, ಕಬ್ಬಿಣ, ರಂಜಕ, ಇವು ದೇಹಕ್ಕೆ ಅವಶ್ಯಕವಾದಂತಹ ಖನಿಜ ಮತ್ತು ಲವಣಗಳಾಗಿವೆ. ಈ ಅಯೋಡಿನ್ ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪತ್ತಿಗೆ ಸಹಾಯಕವಾಗಿದೆ. ಒಂದು ವೇಳೆ ಅಯೋಡಿನ್ನ ಕೊರತೆ ಉಂಟಾದಾಗ ಅದು ಗಳಗಂಡ ರೋಗಕ್ಕೆ ಕಾರಣವಾಗುತ್ತದೆ. ಹಿಂದೆ ನಡೆದಂಥ RRB ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳಿದರು, ಅಯೋಡಿನ್ನ ಒಂದು ಕೊರತೆಯಿಂದ ಉಂಟಾಗುವಂಥ ರೋಗ ಯಾವುದು ಅಂತಂದರೆ ಅದು ಗಳಗಂಡ ರೋಗ. ಈ ಕ್ಯಾಲ್ಸಿಯಂನ ಒಂದು ಉಪಯೋಗ ಏನು? ಈ ಕ್ಯಾಲ್ಸಿಯಂನ ಒಂದು ಕಾರ್ಯ ಏನು? ಅಸ್ಥಿಗಳ ಸಮರ್ಪಕ ಬೆಳವಣಿಗೆಗೆ ಈ ಕ್ಯಾಲ್ಸಿಯಂ ಸಹಕಾರಿಯಾಗಿದೆ. ಇನ್ನು ಸೋಡಿಯಂ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮತೋಲನಕ್ಕೆ ಇದು ಸೋಡಿಯಂ ಸಹಕಾರಿಯಾಗಿದೆ. ಇನ್ನು ಕಬ್ಬಿನ, ರಕ್ತದಲ್ಲಿ ಆಮ್ಲಜನಕ ಸಾಕಾಣಿಕೆಗೆ ಸಹಾಯಕವಾಗಿರುವಂತಹ ಘಟಕ ಯಾವುದು ಅಂತಂದರೆ ಅದು ಕಬ್ಬಿನ. ಇದು ಈ ಒಂದು ಕಬ್ಬಿನದ ನ್ಯೂನತೆಯಿಂದ ರಕ್ತಹೀನತೆ ರೋಗ ಬರುತ್ತದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಆಹಾರದ ಘಟಕಗಳ ಉಪಯೋಗಗಳನ್ನು ನೋಡೋಣ. ಆಹಾರದ ಘಟಕ ಯಾವುವು ಅಂತಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಕೊಬ್ಬು, ಲವಣಗಳು ಮತ್ತು ನಾರುಗಳು. ಈ ಕಾರ್ಬೋಹೈಡ್ರೇಟ್ಸ್ನಿಂದ ಅತಿಯಾದಂಥ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಪ್ರೋಟೀನ್ಸ್ಗಳು ಜೀವಕೋಶದ ಬೆಳವಣಿಗೆ ಹಾಗೂ ದುರಸ್ತಿಗೆ ಮತ್ತು ರೋಗ ನಿರೋಧಕತೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಕೊಬ್ಬು ಅತಿಯಾದ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತದೆ. ವಿಟಮಿನ್, ದೇಹವನ್ನು ಆರೋಗ್ಯವಾಗಿಡಲು ಬೇಕಾದ ಸಣ್ಣ ಪ್ರಮಾಣದ ಆಹಾರದ ಘಟಕವಾಗಿದೆ. ಲವಣಗಳು, ನಾನು ಆಗಲೇ ಹೇಳಿದ ಹಾಗೆ ಹಲ್ಲು ಮೂಳೆ ಸ್ನಾಯುಗಳು ಆರೋಗ್ಯವಾಗಿಡಲು ಈ ಲವಣಗಳು ಅತಿಯಾದಂಥ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತವೆ. ಇನ್ನು ನಾರುಗಳು, ಕರುಳು ಸಮರ್ಪಕವಾಗಿ ಕಾರ್ಯ ಮಾಡಲು ಮತ್ತು ಮಲಬದ್ಧತೆಯ ನಿವಾರಣೆಗೆ ನಾರುಗಳು ಅಥವಾ ಫೈಬರ್ಸ್ ತುಂಬ ಇಂಪಾರ್ಟೆಂಟ್ ಆದಂಥ ಆಹಾರದ ಘಟಕವಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ರೆಟಿನಾದ ಯಾವ ಜೀವಕೋಶಗಳು ಸಾಮಾನ್ಯ ಬೆಳಕಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಮತ್ತು ಬಣ್ಣ ಸಂವೇದನೆಯನ್ನು ನೀಡುತ್ತವೆ? ಸ್ನೇಹಿತರೆ, ಇದು ಕೂಡ RRB ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ. ರೆಟಿನಾದ ಯಾವ ಜೀವಕೋಶಗಳು ಸಾಮಾನ್ಯ ಬೆಳಕಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಅಂದರೆ ಸಾಮಾನ್ಯ ಬೆಳಕನ್ನು ನೋಡಲು ಸಹಕಾರಿಯಾಗಿದೆ ಮತ್ತು ಬಣ್ಣವನ್ನು ಕಂಡುಹಿಡಿಯಲು ಸಂವೇದನೆಯನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಸ್ನೇಹಿತರೆ, ಕೋನ್ ಆಕಾರದ ಕೋಶಗಳು. ಕೋನ್ ಆಕಾರದ ಕೋಶಗಳು ಸಾಮಾನ್ಯ ಬೆಳಕಿಗೆ ಎಷ್ಟು ಸೂಕ್ಷ್ಮವಾಗಿರುತ್ತವೆ? ಸ್ನೇಹಿತರೆ, ಕಣ್ಣುಗಳಲ್ಲಿ ಎರಡು ರೀತಿಯ ವಿಶೇಷ ಕೋಶಗಳಿರುತ್ತವೆ. ಒಂದು ಕೋನ್ ಕೋಶಗಳು, ಇನ್ನೊಂದು ರಾಡ್ ಕೋಶಗಳು. ಈ ಕೋನ್ ಕೋಶಗಳು ಮತ್ತು ರಾಡ್ ಕೋಶಗಳ ಒಂದು ಉಪಯೋಗ ಏನಿದೆ ಅಂತ ಅಂತೂ ನೋಡುವುದಾದರೆ, ಕೋನ್ ಕೋಶಗಳು ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತವೆ. ಈ ಕೋನ್ ಕೋಶಗಳು ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ಸಹಾಯ ಮಾಡಿದರೆ, ರಾಡ್ ಕೋಶಗಳು ರಾತ್ರಿಯಲ್ಲಿ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಬೆಳಕಿನಲ್ಲಿ ವಸ್ತುಗಳನ್ನು ಅಂದರೆ ಹಗಲಿನ ಹೊತ್ತಿನಲ್ಲಿ ವಸ್ತುಗಳನ್ನು ನೋಡಲು ಕೋನ್ ಕೋಶಗಳು ಸಹಾಯ ಮಾಡಿದರೆ, ರಾಡ್ ಕೋಶಗಳು
ರಾತ್ರಿಯಲ್ಲಿ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತವೆ ಸ್ನೇಹಿತರೆ. ಈ ಕೋನ್ ಕೋಶಗಳಲ್ಲಿ ಇರುವಂತಹ ಪ್ರೋಟೀನ್ ಯಾವುದು ಅಂತಂದ್ರೆ ಅದು ಒಡಾಪ್ಸಿನ್. ಈ ಒಡಾಪ್ಸಿನ್ ಪ್ರೋಟೀನ್ ಕೋನ್ ಕೋಶಗಳಲ್ಲಿದೆ ಮತ್ತು ರಾಡ್ ಕೋಶಗಳಲ್ಲಿ ರೊಡಾಪ್ಸಿನ್ ಪ್ರೋಟೀನ್ ಇದೆ. ಸ್ನೇಹಿತರೆ, ನಾನು ಎರಡನೆಯ ಪಾರ್ಟ್ನಲ್ಲಿ ನಿಮಗಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆ ಏನು ಅಂತಂದರೆ, ಬ್ಯಾಕ್ಟೀರಿಯಾಗಳಿಗೆ ಆಕಾರ ಮತ್ತು ರಕ್ಷಣೆಯನ್ನು ನೀಡುವ ಕೋಶ ಭಿತ್ತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ನೀವು ಕೂಡ ಅದಕ್ಕೆ ಉತ್ತರವನ್ನು ಕಮೆಂಟ್ ಮೂಲಕ ಕಳಿಸಿದ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಪೆಪ್ಟಿಡೋಗ್ಲೈಕಾನ್. ಸ್ನೇಹಿತರೆ, ಈ ಪೆಪ್ಟಿಡೋಗ್ಲೈಕಾನ್ ಬ್ಯಾಕ್ಟೀರಿಯಾಗಳಿಗೆ ಆಕಾರ ಮತ್ತು ರಕ್ಷಣೆಯನ್ನು ನೀಡುವಂಥ ಕೋಶ ಭಿತ್ತಿಯಾಗಿದೆ. ಈ ಪೆಪ್ಟಿಡೋಗ್ಲೈಕಾನನ್ನು ನಾವು ಮ್ಯೂರಿನ್ ಎಂದು ಕೂಡ ಕರೆಯುತ್ತೇವೆ. ಈ ಮ್ಯೂರಿನ್ ಸಕ್ಕರೆ ಮತ್ತು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುವಂಥ ಒಂದು ಪಾಲಿಮರ್ ಆಗಿದೆ. ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಬ್ಯಾಕ್ಟೀರಿಯಾಗಳು ಏಕಕೋಶೀಯ ಜೀವಿಗಳಾಗಿವೆ. ಈ ಜೀವಿಗಳ ಕೋಶಗಳಲ್ಲಿ ನಿರ್ದಿಷ್ಟವಾದಂಥ ಕೋಶ ಕೇಂದ್ರದ ಬೆಳವಣಿಗೆ ಇರುವುದಿಲ್ಲ ಮತ್ತು ಕೋಶ ಕೇಂದ್ರ ಇರುವುದಿಲ್ಲ. ಆದ ಕಾರಣ ಇವುಗಳನ್ನು ನಾವು ಪ್ರೊಕ್ಯಾರಿಯೋಟ್ ಜೀವಿಗಳೆಂದು ಕರೆಯುತ್ತೇವೆ. ಈ ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟಿಕ್ ಜೀವಿಗಳಾಗಿವೆ. ಸ್ನೇಹಿತರೆ, ನಾನು ಹಿಂದಿನ ಒಂದು ಸ್ಲೈಡ್ನಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಪ್ರೊಕ್ಯಾರಿಯೋಟ್ ಜೀವಿಗಳಂದ್ರೇನು ಮತ್ತು ಯೂಕ್ಯಾರಿಯೋಟ್ ಜೀವಿಗಳಂದ್ರೇನಂತ. ಕೋಶ ಕೇಂದ್ರದ ನಿರ್ದಿಷ್ಟ ಬೆಳವಣಿಗೆಯಾಗಿದ್ದರೆ, ಕೋಶ ಕೇಂದ್ರವು ನಿರ್ದಿಷ್ಟ ಬೆಳವಣಿಗೆ ಹೊಂದಿದ್ದರೆ ಅದನ್ನು ಯೂಕ್ಯಾರಿಯೋಟಿಕ್ ಅಂತ ಕರಿತೀವಿ. ಕೋಶ ಕೇಂದ್ರವು ಒಂದು ವೇಳೆ ಸರಿಯಾದಂಥ ಬೆಳವಣಿಗೆ ಆಗಿಲ್ಲ ಅಂತಂದರೆ, ಕೋಶ ಕೇಂದ್ರನೇ ಇಲ್ಲ ಅಂತಂದರೆ ಅದನ್ನು ನಾವು ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಅಂತ ಕರಿತೀವಿ. ಇಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಪ್ರೊಕ್ಯಾರಿಯೋಟಿಕ್ ಜೀವಿಗಳಾಗಿವೆ. ಬ್ಯಾಕ್ಟೀರಿಯಾವು ಕಶಾಂಗದಿಂದ ಚಲಿಸುತ್ತದೆ. ಸ್ನೇಹಿತರೆ, ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದು, ಬ್ಯಾಕ್ಟೀರಿಯಾಗಳು ಚಲಿಸಲು ಸಹಾಯಕವಾದ ಅಂಗ ಯಾವುದು ಅಂತಂದರೆ ಅದು ಕಶಾಂಗವಾಗಿದೆ. ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಅತಿ ಚಿಕ್ಕ ಬ್ಯಾಕ್ಟೀರಿಯಾ ಯಾವುದು ಅಂತಂದರೆ ಮೈಕೋಪ್ಲಾಸಮ್. ಈ ಬ್ಯಾಕ್ಟೀರಿಯಾವು ಕೂಡ ಪ್ರೊಕ್ಯಾರಿಯೋಟ್ ಆಗಿದೆ. ಈ ಒಂದು ಮೈಕೋಪ್ಲಾಸಮ್ನಲ್ಲಿ ಕೋಶ ಕೇಂದ್ರನೇ ಇಲ್ಲ. ಸ್ನೇಹಿತರೆ, ಈ ಪಾರ್ಟ್ ತ್ರೀನ ಒಂದು ನಿಮಗಾಗಿ ಒಂದು ಪ್ರಶ್ನೆಯನ್ನು ತಂದಿದ್ದೀನಿ. ನಾನು ಆಲ್ರೆಡಿ ಪಾರ್ಟ್ ಟೂನ ಪ್ರಶ್ನೆಯನ್ನು ಸಾಲ್ವ್ ಮಾಡಾಯಿತು. ಪಾರ್ಟ್ ಟೂನ ವಿಡಿಯೋದಲ್ಲಿ ನಿಮಗಾಗಿರುವಂಥ ಪ್ರಶ್ನೆ ಏನು, ಪಾರ್ಟ್ ತ್ರೀನ ವಿಡಿಯೋದಲ್ಲಿ ನಿಮಗಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು. ನೀವು ಆಪ್ಷನ್ಗಳನ್ನು ಕೂಡ ನೋಡ್ಬೋದು. ಆಪ್ಷನ್ ಎ ಹೈಪೋಥಲಾಮಸ್, ಆಪ್ಷನ್ ಬಿ ಹಿಮ್ಮೆದುಳು, ಆಪ್ಷನ್ ಸಿ ಸೆರಿಬ್ರಮ್, ಆಪ್ಷನ್ ಡಿ ಮಧ್ಯ ಮೆದುಳು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನನಗೆ ಕಮೆಂಟ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸುವಂಥ ಸಮಯವಾಯಿತು. ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಸದುಪಯೋಗ ಪಡೆದುಕೊಳ್ಳಿ, ಅಥವಾ ಸರಣಿ ವಿಡಿಯೋಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.